इडी देशदल्ली केळ्ता इरुवंत घोषणे वंदे जय श्रीराम जय श्रीराम जय श्रीराम। 5 ದಶಕಗಳ ಭಾರತೀಯರ ಕನಸು ಇವತ್ತು ನನಸಾಗ್ತಾ ಇದೆ। ಆ ಒಂದು ಕ್ಷಣಕ್ಕೋಸ್ಕರ ಇಡಿ ಭಾರತೀಯರು ಕಾಯ್ತಾ ಇದ್ದಾರೆ। ಭಾರತೀಯರು ಮಾತ್ರವಲ್ಲ ವಿಶ್ವದಾದ್ಯಂತ ಇರುವಂತ ಹಿಂದೂಗಳು। ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇಂದು ಅಡಿಗಲ್ಲನ್ನ ಹಾಕಲಾಗ್ತಾ ಇದೆ। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಇಂದು ಅಡಿಗಲ್ಲನ್ನ ಹಾಕಲಾಗ್ತಾ ಇರುವಂತ ಐತಿಹಾಸಿಕ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತೀರಾ। ಅತಿ ದೊಡ್ಡ ನೆಟ್ವರ್ಕ್ ನಲ್ಲಿ ಬಿಗ್ ಕವರೇಜ್ ಅನ್ನು ಮಾಡ್ತಾ ಇದೀವಿ। ದೃಶ್ಯ ವೈಭವ ನಿಮ್ಮ ಮುಂದೆ ಇರುತ್ತೆ, ನಿಮ್ಮ ಟಿವಿಯಲ್ಲಿ ನೋಡಿ। ನ್ಯೂಸ್ 18 ಕನ್ನಡದಲ್ಲಿ ಮರ್ಯಾದಾ ಪುರುಷೋತ್ತಮನ ಮಂದಿರಕ್ಕೆ ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು। ಅವತ್ತು ಹೋರಾಟ ಮಾಡಿದಂತ ನರೇಂದ್ರ ಮೋದಿ ಅವರೇ ಇವತ್ತು ಇದಕ್ಕೆ ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದಾರೆ। ಅವರು ಕೂಡ ಭಾಗಿಯಾಗಿದ್ದಂಥವರು। ಈ ಒಂದು ಹೋರಾಟದ ಸಂದರ್ಭದಲ್ಲಿ ಪೂಜೆ ಹೋಮ ಹವನದ ಇಂಚಿಂಚು ಮಾಹಿತಿ ಇರುತ್ತೆ ನಿಮ್ಮ ನ್ಯೂಸ್ 18 ನೆಟ್ವರ್ಕ್ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಆ ದೃಶ್ಯ ಕಾವ್ಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ। ಹೇಗಿರುತ್ತೆ ರಾಮ ಮಂದಿರದ ಭೂಮಿ ಪೂಜೆ, ಯಾವ ರೀತಿಯಾಗಿ ಅದ್ದೂರಿಯಿಂದ ಕೂಡಿದೆ, ಇಡೀ ದೇಶದ ಜನ ಕಾತರದಿಂದ ಕಾಯ್ತಾ ಇರುವಂತ ಆ ಒಂದು ಸಂದರ್ಭ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಗಮನ ನಿರ್ಗಮನ ಆಗಿರ್ಬೋದು, ಮೋದಿ ಬಂದು ಹೋಗುವಂತ ಆ 3 ಗಂಟೆಗಳ ಕಾಲ ಇದೆಯಲ್ಲ, ಐತಿಹಾಸಿಕ ಕ್ಷಣ ಅದು, ಅದೆಲ್ಲದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇರುತ್ತೆ। ಸ್ವಚ್ಛತೆಯನ್ನ ಮಾಡಲಾಗಿದೆ, ಕಂಪ್ಲೀಟ್ ಆಗಿ ಸ್ವಚ್ಛತೆಯನ್ನ ಮಾಡಲಾಗಿದೆ ಅಯೋಧ್ಯೆ ನಗರವನ್ನ। ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಆಲ್ರೆಡಿ ಇವತ್ತು ಹಬ್ಬ ಅಲ್ಲ, ಅಲ್ಲಿ ಕಳೆದ 1 ವಾರದಿಂದಲೂ ಕೂಡ ಹಬ್ಬದ ರೀತಿಯಾದಂಥ ವಾತಾವರಣನೇ ಇರುವಂಥದ್ದು। ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಲಾಗಿದೆ, ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತನ್ನ ಮಾಡಲಾಗಿರುವಂಥದ್ದು। ಪೊಲೀಸರಾಗಿರ್ಬೋದು, SPG ಕಮಾಂಡರ್ಗಳು ಆಗಿರ್ಬೋದು, ಅವರೆಲ್ಲ ರೀತಿಯಾದಂಥ ಭದ್ರತೆಯನ್ನ ಕೈಗೊಂಡಿದ್ದಾರೆ। ಏಕೆಂದ್ರೆ ಇದು ಸೂಕ್ಷ್ಮ ವಿಚಾರ, ಅದರ ಜೊತೆಗೆ ಪ್ರಧಾನಮಂತ್ರಿಗಳು ಕೂಡ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಬಿಗಿಯಾದಂಥ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂಥದ್ದು। ಸಾಧು ಸಂತರೆಲ್ಲರೂ ಕೂಡ ಈಗ ಆಲ್ರೆಡಿ ಹೋಗಿದ್ದಾರೆ। 5 ದಶಕಗಳ ಕನಸಲ್ವಾ ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ, ಯಾವ ರೀತಿಯಾಗಿ ಇರುತ್ತೆ ಈ ಒಂದು ಐತಿಹಾಸಿಕ ಕ್ಷಣ ಅಂತ। ಮಡಿದವರೆಷ್ಟೋ, ಬದುಕಿ ಉಳಿದವರು ಎಷ್ಟೋ ಜನನೋ, ಮತ್ತು ಒಂದು ಕಡೆ ಹೋರಾಟ ಮಾಡಿದವರು ಲಕ್ಷಾಂತರ ಜನ ಇದ್ದಾರೆ, ಕರಸೇವಕರು ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಂಥವರು। ಆ ಒಂದು ಕ್ಷಣ ಈಗ ಆಲ್ರೆಡಿ ಬಂದಿದೆ। ಅಯೋಧ್ಯೆಯಲ್ಲಿ ರಾಮನ ಹಬ್ಬ, ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ। ಇದು ಒಂಥರ ರಾಷ್ಟ್ರ ಮಂದಿರ ನಿರ್ಮಾಣ ಆದಂತ ಆಗ್ತಾ ಇದೆ ನಾ। ಭೂಮಿ ಪೂಜೆ ಹೇಗಿರುತ್ತೆ, ಬೆಳಗ್ಗೆ 8:30ಕ್ಕೆ ಶ್ರೀರಾಮನಿಗೆ ಮಹಾಪೂಜೆಯನ್ನ ಮಾಡಲಾಗ್ತಾ ಇದೆ, ಅರ್ಚನೆಯನ್ನ ನೆರವೇರಿಸಲಾಗ್ತಾ ಇರುವಂತದ್ದು। ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಯಾವ್ಯಾವ ರೀತಿಯಾಗಿರುತ್ತೆ ಅಂದ್ರೆ, 2000 ಪವಿತ್ರ ಸ್ಥಳಗಳಿಂದ ತಂದಿರುವಂತ ಮಣ್ಣಿಗೆ ಮಹಾಪೂಜೆಯನ್ನ ಮಾಡಲಾಗುತ್ತೆ। 2000 ಪವಿತ್ರ ಸ್ಥಳಗಳಿಂದ ತಂದಿರುವಂತ ಮಣ್ಣಿದೆ ಅಲ್ಲಿ, ಅದಕ್ಕೆ ಮಹಾಪೂಜೆಯನ್ನ ನೆರವೇರಿಸ್ತಾರೆ। ದೇಶದ 151 ನದಿಗಳ ಪವಿತ್ರ ನೀರಿಗೆ ಗಂಗಾ ಪೂಜೆಯನ್ನ ನೆರವೇರಿಸಲಾಗುತ್ತೆ। ಕೈಲಾಸ ಮಾನಸ ಸರೋವರದ ನೀರಿರುತ್ತೆ, ಮಣ್ಣಿಗೂ ಪೂಜೆಯನ್ನ ಮಾಡಲಾಗ್ತಾ ಇರುವಂಥದ್ದು। 151 ನದಿಗಳ ನೀರು, 2000 ಪುಣ್ಯ ಸ್ಥಳಗಳ ಮಣ್ಣಿಗೆ ಪೂಜೆಯನ್ನ ಮಾಡಲಾಗುತ್ತೆ। ಮಧ್ಯಾಹ್ನ 12:40ಕ್ಕೆ ಬೆಳ್ಳಿ ಇಟ್ಟಿಗೆಯನ್ನ ಇಟ್ಟು ಶಿಲಾನ್ಯಾಸವನ್ನ ನೆರವೇರಿಸಲಾಗುತ್ತೆ। 40 kg ಯಷ್ಟು ಬೆಳ್ಳಿ ಇಟ್ಟಿಗೆಯನ್ನ ಇಟ್ಟು ಈ ಒಂದು ಭವ್ಯವಾದಂತ ಮಂಟಪ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ 3ನೇ ಹಿಂದೂ ದೇವಾಲಯ ಇದು ಆಗ್ತಾ ಇರುವಂಥದ್ದು। ಭಾರತದಲ್ಲಿ 2ನೇ ಅತಿ ದೊಡ್ಡ ಹಿಂದೂ ದೇವಾಲಯ ಇದು। ಮೊದಲನೇದು ಭಾರತದಲ್ಲಿ ನಾವು ಗಮನಿಸೋದಾದ್ರೆ ತಮಿಳುನಾಡಿನಲ್ಲಿ ಒಂದಿದೆ, ಅದು ನಂಬರ್ 1 ಸ್ಥಾನದಲ್ಲಿ ಇರುವಂಥದ್ದು ಭಾರತದಲ್ಲಿ ನಾನು ಹೇಳ್ತಾ ಇರೋದು। ವಿಶ್ವದಲ್ಲಿ ಆದ್ರೆ 2ನೇ ಸ್ಥಾನದಲ್ಲಿದೆ ತಮಿಳುನಾಡಿನಲ್ಲಿ ಇರುವಂಥ ದೇವಾಲಯ, ಇದು 3ನೇ ಸ್ಥಾನ ಆಗುತ್ತೆ। ಈ ರಾಮ ಮಂದಿರ ನಿರ್ಮಾಣಕ್ಕೆ ಯಾವ್ಯಾವ ರೀತಿಯಾದಂಥ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾನೆ ಇದ್ವಿ। ರಾಮ ಮಂದಿರ ಭೂಮಿ ಪೂಜೆಯನ್ನ ಇವತ್ತು ನೆರವೇರಿಸಲಾಗ್ತಾ ಇರುವಂಥದ್ದು। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ। ರಾಮ, ದಶರಥ, ರಾಣಿ ಕೌಸಲ್ಯ ಕಥೆ ಪಾರಾಯಣ ಮಾಡಲಾಗ್ತಾ ಇದೆ ಅಲ್ಲಿ। ರಾವಣನ ಸಂಹಾರಕ್ಕೆ ಸಹಕರಿಸಿದ್ದಂತಹ ದೇವಸುತರಿಗೂ ಕೂಡ ಪೂಜೆಯನ್ನು ಮಾಡಲಾಗ್ತಾ ಇದೆ। ಹನುಮಂತ, ಸುಗ್ರೀವ, ಜಂಬವಂತ, ವಿಭೀಷಣನಿಗೂ ಕೂಡ ಪೂಜೆ ನೆರವೇರ್ತಾ ಇದೆ ಅಲ್ಲಿ। ಕಾಶಿ ಕಂಚಿಯಿಂದ ಬಂದಿದ್ದಾರೆ 100 ಜನ ಅರ್ಚಕರು ಹೋಮ ಹವನವನ್ನ ನೆರವೇರಿಸ್ತಾ ಇದ್ದಾರೆ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ। ಅಯೋಧ್ಯೆಯತ್ತ ಭಕ್ತ ಸಾಗರವೇ ಬರ್ತಾ ಇದೆ. ಸರಯೂ ನದಿಯಲ್ಲಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತದ್ದು ರಾಮ ಮಂದಿರ ಕಾರ್ಯಕ್ರಮ ನೋಡಲಿಕ್ಕೆ ಕಾತರರಾಗಿದ್ದಾರೆ. ಅಯೋಧ್ಯೆಯತ್ತ ಭಕ್ತ ಸಾಗರ ಬರ್ತಾ ಇದೆ. ನಾವಿವತ್ತು ಅಲ್ಲಿ ನೋಡ್ತಾ ಇರುವಂತ ಭಕ್ತ ಸಾಗರ ಕೇವಲ 1% ನಷ್ಟು ಮಾತ್ರ ಆಗಿರುತ್ತೆ. ಮೋಸ್ಟ್ ಪ್ರಾಬಬಲಿ ಕೊರೋನಾ ಇಲ್ಲ ಅಂದಿದ್ರೆ ಅದಕ್ಕೂ ಅಂದ್ರೆ ಅಲ್ಲಿ ನೋಡ್ಲಿಕ್ಕೆ ಎಲ್ಲಿ ನೋಡಿದ್ರು ಕಾಲಿಟ್ರು ಕೂಡ, ಎಲ್ಲಿ ದೃಶ್ಯವನ್ನ ನೋಡಿದ್ರು ಕೂಡ ಜನನೇ ತುಂಬಿಕೊಂಡಿರೋರು. ಆದರೆ ಕೊರೋನಾ ಇದೆಯಲ್ವಾ, ಆ ಒಂದು ಆತಂಕ ಇದೆ, ಭೀತಿ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಎಲ್ರಿಗೂ ಕೂಡ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಎಲ್ರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಆದರೆ ಇಡೀ ದೇಶದ ಜನ ನೋಡ್ಲಿಕ್ಕೆ ಕಾತರರಾಗಿದ್ದಾರೆ. 5 ದಶಕಗಳಿಂದ ಮತ್ತೆ ಕಾದಿರುವಂತದ್ದು ಸುಮ್ಮನೆನಾ? 5 ದಶಕಗಳಿಂದ ಕಾದಿರುವಂಥದ್ದು. ಹಾಗೆ ಸತತವಾಗಿ ಹೋರಾಟ ಚಳುವಳಿಗಳನ್ನ ಮಾಡಿಕೊಂಡು ಬರಲಾಗಿತ್ತು. ಈ ಒಂದು ರಾಮ ಮಂದಿರಕ್ಕೋಸ್ಕರ ರಾಷ್ಟ್ರ ಮಂದಿರದ ರೀತಿ ಈ ಒಂದು ರಾಮ ಮಂದಿರ ಯಾವ ರೀತಿಯಾಗಿ ಒಂದು ಪಕ್ಷವನ್ನ ಅಸ್ತಿತ್ವಕ್ಕೆ ತಂತು, ಒಂದು ಪಕ್ಷವನ್ನ ಅಧಿಕಾರಕ್ಕೆ ತಂತು, ಮತ್ತು ಅಧಿಕಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲೇ ರಾಮ ಮಂದಿರ ಕೂಡ ನಿರ್ಮಾಣವಾಗ್ತಾ ಇದೆ. ಈ ಅಯೋಧ್ಯೆಯಲ್ಲಂತೂ ಹಬ್ಬದ ವಾತಾವರಣ ಇದೆ. ಕಳೆದ 1 ವಾರದಿಂದಲೂ ಕೂಡ ಹಬ್ಬದ ವಾತಾವರಣ ಇರುವಂಥದ್ದು. ಅಲ್ಲಿನ ಪ್ರತಿಯೊಬ್ಬರು ಅಲ್ಲಿನ ಸ್ಥಳೀಯರು ಇಲ್ಲಿ ಸಿದ್ಧತೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಭೂಮಿ ಪೂಜೆ ವಿಶೇಷ ಸಂಭ್ರಮಕ್ಕೆ ಮರಳು ಶಿಲ್ಪಿ ಮರಳಿನ ರಾಮ ಮಂದಿರವನ್ನ ನಿರ್ಮಿಸಿರುವಂತದ್ದು ನಿಮಗೆ ತೋರಿಸ್ತಾ ಇದ್ದೇವೆ. ವಿಶೇಷ ಪೂಜೆಯನ್ನ ಎಲ್ಲಾ ಕಡೆನೂ ಕೂಡ ಸಲ್ಲಿಸಲಾಗ್ತಾ ಇದೆ. ಇನ್ನು ಒಂದ್ ಕಡೆ ರಾಮ ಮಂದಿರ ಮರಳು ಶಿಲ್ಪಿ ಮರಳಿನ ರಾಮ ಮಂದಿರವನ್ನ ನಿರ್ಮಿಸಿರುವಂತದ್ದು ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ. ಯಾವ ರೀತಿಯಾಗಿ ನಿರ್ಮಾಣ ಆಗಲಿದೆ ರಾಮ ಮಂದಿರ ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ತೋರಿಸಿದ್ವಿ. ಪ್ಯಾಕೇಜ್ ಅನ್ನ ಗ್ರಾಫಿಕ್ಸ್ ಮುಖಾಂತರ ಎಷ್ಟು ಭವ್ಯವಾಗಿ ಮೂಡಿ ಬರ್ತಾ ಇದೆ ರಾಮ ಮಂದಿರ ಅನ್ನೋದು. 5 ದಶಕಗಳ ಕನಸು ಯಾವ ರೀತಿಯಾಗಿ ಈಡೇರಿಸುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಕೇಂದ್ರ ಸರ್ಕಾರ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಈಗ ಅದರ ಒಂದು ಜಲಕ್ ಮಣ್ಣಿನಲ್ಲಿ ಮೂಡಿರುವಂತದ್ದನ್ನ ತೋರಿಸ್ತಾ ಇದೀವಿ. ಗಮನಿಸ್ತಾ ಇದೀರಾ ನೀವು ಕೂಡ, ಮಣ್ಣಿನಲ್ಲಿ ಮೂಡಿರುವಂತ ರಾಮ ಮಂದಿರ ಅದು. ಇನ್ನು ಶ್ರೀರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ವಾಹನ ಸವಾರರಿಗೆ ಭಗವಧ್ವಜವನ್ನ ಕೊಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ಭಗವಧ್ವಜವನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಅಲ್ಲಿ ಓಡಾಡ್ತಾ ಇರುವಂತ ವಾಹನಗಳಿಗೆ ಅವರು ಆ ಧ್ವಜಗಳನ್ನ ಕೊಡ್ತಾ ಇರುವಂತದ್ದು. ಆ ಹಬ್ಬದ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರೇ ಓಡಾಡ್ತಾ ಇರಲಿ ಅಥವಾ ಪ್ರತಿ ಒಂದು ಮನೆಗೆ ಹೋಗಿ ಹೋಗಿ ಆ ಒಂದು ಧ್ವಜಗಳನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ಎಲ್ಲರೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ಭಕ್ತಿ, ಆ ನಂಬಿಕೆ ಎಲ್ಲರ ಮನಸ್ಸಲ್ಲೂ ಕೂಡ ಇದೆ. ಇವರು ಕೂಡ ಧ್ವಜಗಳನ್ನ ಕೊಡ್ತಾ ಇದ್ದಾರೆ. ಆ ಸಂತೋಷದ ಕ್ಷಣವನ್ನ ಮತ್ತಷ್ಟು ಹಿಮ್ಮಡಿ ಮಾಡ್ತಾ ಇದ್ದಾರೆ. ದೀಪಕ್ ಜಲಾನೆ ಖುಷಿ ಮನಾವ್. ಇನ್ನ ಕಳೆದ 500 ವರ್ಷಗಳಿಂದಲೂ ಕೂಡ ಸತತವಾಗಿ ಹೋರಾಟ ಚಳವಳಿ ಮಾಡ್ಕೊಂಡ್ ಬಂದಿರುವಂತ ಈ ಒಂದು ರಾಮ ಮಂದಿರ ಹೇಗಿರುತ್ತೆ ಅನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಸುಮ್ಮನೆ ಮಾಮೂಲಿಯಾಗಿ ಹೋರಾಟ ಮಾಡಿಬಿಟ್ಟು ಅಲ್ಲೇ ಮುಗ್ದೋಗ್ಬಿಡುತ್ತಾ ಅನ್ನುವ ಒಂದು ಪ್ರಶ್ನೆ ಕೂಡ ಇತ್ತು. ಬಟ್ ಹಾಗಾಗ್ಲಿಲ್ಲ. ಈಗ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಐತಿಹಾಸಿಕ ಶ್ರೀರಾಮ ಮಂದಿರ ಹೇಗಿರುತ್ತೆ ಅನ್ನುವ ಕುತೂಹಲ ಸಹಜವಾಗಿ ಪ್ರತಿಯೊಬ್ಬ ಭಾರತೀಯರಲ್ಲಿ ಇದ್ದೇ ಇರುವಂಥದ್ದು. ವಿಶ್ವದ ಜನರು ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿರುತ್ತೆ ರಾಮ ಮಂದಿರ ಅಂತ. ಹಾಗಿದ್ರೆ ಶ್ರೀರಾಮನ ಭವ್ಯ ಮಂದಿರ ಹೇಗಿರುತ್ತೆ, ಎಷ್ಟು ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲರಲ್ಲೂ ಕುತೂಹಲ ಮೂಡಿಸಿರುವ ಪ್ರಶ್ನೆ, ಹೇಗಿರಲಿದೆ ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರ? ನಾವು ನಿಮಗೆ ತೋರಿಸ್ತೀವಿ ನೋಡಿ ಶ್ರೀರಾಮ ಮಂದಿರ ಹೇಗಿರಲಿದೆ ಅಂತ. ಮಂದಿರದ ಅಗಲ 235 ಅಡಿ, ಉದ್ದ 360 ಅಡಿ, ಎತ್ತರ 161 ಅಡಿ ಇರಲಿದೆ. ಮಂದಿರ ಹೇಗಿರಲಿದೆ ಅಂತ ತಿಳಿಲಿಕ್ಕೆ ಖಾಲಿ ಜಾಗದಿಂದ ಆರಂಭಿಸೋಣ. ಮೊದಲಿಗೆ 25 ಅಡಿ ಎತ್ತರದ ಅಡಿಪಾಯ ಇರುತ್ತೆ. ಇದರ ಮೇಲೆ 6 ಅಡಿ ಎತ್ತರದ ಸ್ವಲ್ಪ ಸಣ್ಣ ಅಡಿಪಾಯ ಇರಲಿದೆ. ಇದರ ಮೇಲೆ ಸುಮಾರು ತಲಾ 17 ಅಡಿ ಎತ್ತರದ 106 ಭವ್ಯ ಸ್ತಂಭಗಳು ಇರಲಿವೆ. ಇದರ ಮೇಲೆ ನೆಲಮಾಳಿಗೆಯ ಚಾವಣಿ ಇರಲಿದೆ। ಇದೇ ಗರ್ಭಗುಡಿಯಲ್ಲಿ ಶ್ರೀರಾಮನ ಭವ್ಯ ಮೂರ್ತಿ ವಿರಾಜಮಾನವಾಗಲಿದೆ। ಗರ್ಭಗುಡಿಯ ನಾಲ್ಕು ಕಡೆ ಪರಿಕ್ರಮ ನಡೆಸಲಿಕ್ಕೆ ಸ್ಥಳ ಇರುತ್ತೆ। ಇದರ ನಂತರ ಮೊದಲ ಮಹಡಿಯಲ್ಲಿ ಸುಮಾರು 15 ಅಡಿ ಎತ್ತರದ 106 ಭವ್ಯ ಸ್ತಂಭಗಳು ಇರಲಿವೆ। ಇದರ ಮೇಲೆ ಎರಡನೇ ಮಹಡಿ ಇರಲಿದ್ದು ಇಲ್ಲೂ ಕೂಡ 106 ಸ್ತಂಭಗಳು ಇರಲಿವೆ। ಇದೆಲ್ಲದರ ಮೇಲೆ ಚಾವಣಿ ಹಾಗೂ ಗುಮ್ಮಟ ಇರಲಿದೆ। ಶಿಖರದ ಮೇಲೆ ಶ್ರೀರಾಮನ ಹೆಸರಿನ ಬೃಹತ್ ಧ್ವಜ ಹಾರಾಡಲಿದೆ। ಶ್ರೀರಾಮನ ಈ ಮಂದಿರದಲ್ಲಿ ಒಟ್ಟು 318 ಸ್ತಂಭಗಳು ಇರಲಿವೆ। ಹಿಂದೂ ಪುರಾಣದ ನಂಬಿಕೆಯಂತೆ ಪ್ರತಿ ಸ್ತಂಭದ ಮೇಲೆ ಹಿಂದೂ ದೇವರುಗಳ 16 ಮೂರ್ತಿಗಳು ಇರಲಿವೆ। ಮಂದಿರದ ಪ್ರವೇಶಕ್ಕೆ ಒಟ್ಟು 5 ದ್ವಾರಗಳು ಇರಲಿವೆ। ಒಂದು ಮುಖ್ಯ ಪ್ರವೇಶ ದ್ವಾರ ಇರಲಿದೆ, ಅದಕ್ಕೆ ಸಿಂಹ ದ್ವಾರ ಎಂದು ಕರೆಯಲಾಗುವುದು। ಒಟ್ಟಾರೆ ಮಂದಿರದಲ್ಲಿ 24 ಬಾಗಿಲುಗಳು ಇರಲಿವೆ। ಈ ಬಾಗಿಲುಗಳ ಚೌಕಟ್ಟುಗಳನ್ನು ಅಮೃತ ಶಿಲೆಯಿಂದ ತಯಾರಿಸಲಾಗುವುದು। ಗರ್ಭಗುಡಿ ಅಥವಾ ಶ್ರೀರಾಮನ ಮೂರ್ತಿಯನ್ನ ನೆಲಮಾಳಿಗೆಯಲ್ಲೇ ಪ್ರತಿಷ್ಠಾಪಿಸಲಾಗುವುದು। ಮೊದಲ ಮಹಡಿಯಲ್ಲಿ ರಾಮ ದರ್ಬಾರ್ ನಡೆಯಲಿದೆ। ಪ್ರಮುಖವಾಗಿ ಮಂದಿರದ 5 ಭಾಗಗಳು ಇರಲಿವೆ: ಸಿಂಹದ್ವಾರ, ನೃತ್ಯ ಮಂಟಪ, ರಂಗಮಂಟಪ, ಕೌಲಿ, ಗರ್ಭಗೃಹ ಮತ್ತು ಪರಿಕ್ರಮಾ ಪಥ ಇರಲಿದೆ। ಇದರ ಮೇಲೆ ಭಕ್ತರು ಪ್ರದಕ್ಷಿಣೆಯನ್ನ ಹಾಕಬಹುದು। ಮಂದಿರದಲ್ಲಿ ಒಟ್ಟು 330 ಬೀಮ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ। ಇಡೀ ಮಂದಿರದಲ್ಲಿ ಎಲ್ಲೂ ಕೂಡ ಕಬ್ಬಿಣ ಅಥವಾ ಉಕ್ಕಿನ ಬಳಕೆ ಮಾಡಲಾಗುವುದಿಲ್ಲ। ಮಂದಿರವನ್ನ ಭವ್ಯವಾಗಿಸಲಿಕ್ಕೆ ರಾಜಸ್ಥಾನದ ಭರತ್ಪುರದ ಕಲ್ಲುಗಳನ್ನ ಸೂಕ್ಷ್ಮವಾಗಿ ಕೆತ್ತನೆ ಮಾಡಲಾಗಿದೆ। ಈ ಮಂದಿರ ನಿರ್ಮಾಣಕ್ಕೆ ಕೇವಲ ಕಲ್ಲುಗಳನ್ನೇ ಬಳಸಲಾಗ್ತಾ ಇದೆ। ಮಂದಿರಕ್ಕಾಗಿ ಕಲ್ಲುಗಳ ಕೆತ್ತನೆ ಕೆಲಸ ಬಹುತೇಕ 70% ಮುಕ್ತಾಯವಾಗಿದೆ। ಇನ್ನುಳಿದ ಕೆಲಸ 3-4 ವರ್ಷಗಳಲ್ಲಿ ಮುಕ್ತಾಯವಾಗಲಿದೆ। ಚಂದ್ರಕಾಂತ್ ಸೋಂಪುರ ಅವರು ಮಂದಿರದ ವಾಸ್ತುವನ್ನ ರೂಪಿಸಿದ್ದಾರೆ। ಇವರೇ ರಾಮ ಮಂದಿರದ ನಕ್ಷೆಯನ್ನ ತಯಾರಿಸಿದ್ದಾರೆ। ವಿಶೇಷ ಅಂದ್ರೆ ಗುಜರಾತ್ನಲ್ಲಿರುವಂತಹ ಭವ್ಯ ಸೋಮನಾಥ ಮಂದಿರದ ನಕ್ಷೆ ಹಾಗೂ ಡಿಸೈನ್ನ ಇವರ ತಾತ ರೂಪಿಸಿದ್ದರು। ಈ ನಕ್ಷೆಯನ್ನ 90ರ ದಶಕದ ಆರಂಭದಲ್ಲಿ ಚಂದ್ರಕಾಂತ್ ಸೋಂಪುರ ಅವರೇ ರೂಪಿಸಿದ್ದರು। ಆಗ ಇದನ್ನ ಸಂತರು ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಸಂತಸದಿಂದ ಸ್ವೀಕರಿಸಿದ್ರು। ಆದರೆ ಈಗ ದೇಗುಲ ಇನ್ನೂ ಭವ್ಯವಾಗಿ ಹಾಗೂ ವಿಶಾಲವಾಗಿರಲಿದೆ। ಹೊಸ ಯೋಜನೆಯಂತೆ ದೇಗುಲ 100ರಿಂದ 120 ಎಕರೆಯಲ್ಲಿ ನಿರ್ಮಾಣವಾಗಲಿದೆ। ದೇಗುಲದ ನಕ್ಷೆ ಬದಲಾವಣೆ ಜೊತೆ ಇದನ್ನ ನಾಗರ ಶೈಲಿಯಲ್ಲಿ ಅಂದ್ರೆ 3 ಅಂತಸ್ತು, 1 ಶಿಖರ ಹಾಗೂ 5 ಮಂಟಪಗಳನ್ನ ಒಳಗೊಂಡು ನಿರ್ಮಿಸುವಂತ ಯೋಜನೆ ಇದೆ। ಈ ಮಂದಿರದಲ್ಲಿ ಒಟ್ಟು 17 ಭಾಗಗಳು ಇರಲಿವೆ: ಶಿಖರ, ಗರ್ಭಗೃಹ, ಕಳಶ, ಗೋಪುರ, ರಥ, ಮಂಟಪ, ಅರ್ಥ ಮಂಟಪ, ಪರಿಕ್ರಮ ತೋರಣ, ಪ್ರದಕ್ಷಿಣಾ ಜಾಗ ಅಂತ ಹಂಚಿಕೆಯನ್ನ ಮಾಡಲಾಗಿದೆ। ರಾಮ ಮಂದಿರದ 4 ಕಡೆ ಸಣ್ಣ ಸಣ್ಣ ಮಂದಿರಗಳು ಇರಲಿವೆ। 4 ಮೂಲೆಗಳಲ್ಲಿ ಭರತ ಮಂದಿರ, ಲಕ್ಷ್ಮಣ ಮಂದಿರ, ಸೀತಾ ಮಂದಿರ, ಗಣೇಶ ಮಂದಿರ ಇರಲಿವೆ। ಮಂದಿರದ ಎದುರು ದೊಡ್ಡ ವಿಜಯ ಸ್ತಂಭ ಇರಲಿದೆ। ಈ ಮಂದಿರ ಎಷ್ಟು ಭವ್ಯ ಹಾಗೂ ವಿಶಾಲವಾಗಿರಲಿದೆ ಅಂತ ಗೊತ್ತಾಗಬೇಕು ಅಂದ್ರೆ ದೇಗುಲದ ಎದುರು ನಿಂತಿರುವಂತ 6 ಅಡಿ ಎತ್ತರದ ವ್ಯಕ್ತಿಯನ್ನ ನೋಡಬೇಕು। ಮಂದಿರದ ಬಲಭಾಗದಲ್ಲಿ ಕಥಾಕುಂಜ್ ಇರಲಿದೆ। ಇದಕ್ಕೆ 4 ಕಡೆಯಿಂದ ಪ್ರವೇಶಾವಕಾಶ ಇರಲಿದೆ। ಇಲ್ಲಿ ಕತೆ, ಪ್ರವಚನ, ರಾಮಲೀಲಾದಂತ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಬಹುದಾಗಿದೆ। ಇನ್ನೊಂದೆಡೆ ಒಂದು ಸಂಶೋಧನಾ ಕೇಂದ್ರವನ್ನ ಸ್ಥಾಪಿಸಲಾಗ್ತಾ ಇದೆ। ಇನ್ನೊಂದೆಡೆ ದೇವಸ್ಥಾನದ ಅರ್ಚಕರು, ಸಿಬ್ಬಂದಿ ವಾಸಕ್ಕೆ ಮನೆಗಳನ್ನ ನಿರ್ಮಿಸಲಾಗುವುದು। ಇದೇ ಜಾಗದಲ್ಲಿ ಭಕ್ತರು ಉಳಿದುಕೊಳ್ಳಲು ಧರ್ಮಶಾಲೆ ಹಾಗೂ ಅಡುಗೆ ಮನೆ ನಿರ್ಮಿಸಲು ನಿರ್ಧರಿಸಲಾಗಿದೆ। ಇಡೀ ಕ್ಷೇತ್ರದ ಸುತ್ತಲೂ ಭದ್ರತಾ ಗೋಡೆ ಇರಲಿದೆ। ಮಂದಿರದ ಇಡೀ ಸ್ಥಳವನ್ನ ಪ್ರವೇಶಿಸಲಿಕ್ಕೆ 4 ಪ್ರವೇಶ ದ್ವಾರಗಳನ್ನ ನಿರ್ಮಿಸಲಾಗುತ್ತಿದೆ। ಹಬ್ಬದ ವಾತಾವರಣವಿದೆ ಇಡೀ ದೇಶದಾದ್ಯಂತ, ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ಅದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ದೇಶದ ಒಂದು ದೊಡ್ಡ ವಿವಾದಾತ್ಮಕವಾದಂತಹ ಸಂಗತಿ ಅಂದರೆ ಅಯೋಧ್ಯ ಮತ್ತು ಬಾಬ್ರಿ ಮಸೀದಿಯ ಒಂದು ಪ್ರಕರಣ. ಇದು ಬಹಳಷ್ಟು ಮಜಲುಗಳನ್ನು ಹಂತಗಳನ್ನು ದಾಟಿ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದು ಒಂದು ತೀರ್ಮಾನವನ್ನು ಕೊಟ್ಟಿದ ಆದಮೇಲೆ ಕೋರ್ಟಿನ ಆದೇಶದಂತೆ ಇವತ್ತು ರಾಮ ಜನ್ಮಭೂಮಿ ಅನ್ನುವಂಥದ್ದು, ರಾಮನ ಜನ್ಮಸ್ಥಳ ಅನ್ನುವಂಥದ್ದು ಕೋರ್ಟಿನಲ್ಲಿ ಸಾಬೀತಾಗಿದೆ. ಅದರಂತೆ ಇವಾಗ ಕೋರ್ಟ್ನ ಆದೇಶದಂತೆ ಏನು ನ್ಯಾಸಭೂಮಿ ಏನೋ ಇಟ್ಕೊಂಡಿದ್ದಾರೆ ಟ್ರಸ್ಟ್ ಇದ್ದಾರೆಲ್ಲ, ಅವರೆಲ್ಲ ಒಟ್ಟಾಗಿ ಸೇರಿ ಇವಾಗ ಬರುವ 5ನೇ ತಾರೀಕು ಅಂದರೆ ನಾಡಿದ್ದು ಈ ಒಂದು ರಾಮಭೂಮಿ ಜನ್ಮಭೂಮಿಗೆ ಶಿಲಾನ್ಯಾಸವನ್ನು ಏರ್ಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮನೆ ತಾನಿನೆಲ್ಲ ಮಣ್ಣಂತ ಎತ್ಕೊಂಡು ಹೋದರು, ಕೆಲವರೆಲ್ಲ ಬಂದು ಇಲ್ಲಿ ನೀರು ಜಲ ಮತ್ತು ಮಣ್ಣಿನ ತೆಗೆದುಕೊಂಡೋಗಿ ಆ ಭೂಮಿಯಲ್ಲಿ ಹಾಕಬೇಕು ಅಂತೇಳಿ ಏನೋ ಒಂದು ಅಖಂಡತ್ವವನ್ನು, ಭಾರತೀಯ ಅಖಂಡತ್ವವನ್ನು ಒಂದು ಎಲ್ಲರಲ್ಲೂ ಉಡಿಸ್ಬೇಕು ಅನ್ನುವಂಥದ್ದು ಅವರ ಭಾವನೆಯಲ್ಲಿ ಇಟ್ಕೊಂಡು ಆ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ತಾ ಇದ್ದಾರೆ. ಇದು ನಾಳೆ ನಾಡಿದ್ದು ಅದು ಶಿಲಾನ್ಯಾಸ ಆಗ್ತಾಯಿದೆ. ಆದಷ್ಟು ಇಂತಹ ಯಾವುದೇ ವಾತಾವರಣಗಳೆಲ್ಲವೂ ಕೂಡ ಶಾಂತವಾದ ವಾತಾವರಣ ಉಂಟಾಗಲಿ, ತಿಳಿಯಾದ ವಾತಾವರಣ ಉಂಟಾಗಲಿ, ಎಲ್ಲರ ಮನಸ್ಸುಗಳು ಪವಿತ್ರ ಆಗಲಿ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಜಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾತ್ರ ಹಬ್ಬದ ಸಂಭ್ರಮ ಅಲ್ಲ, ಇಡೀ ದೇಶದಾದ್ಯಂತ ಇದೆ ಈ ಒಂದು ಹಬ್ಬದ ಸಂಭ್ರಮ, ಭಕ್ತಿ, ನಂಬಿಕೆ ಎಲ್ಲವೂ ಕೂಡ. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಇವತ್ತು ಶಿಲಾನ್ಯಾಸ ನೆರವೇರಿಸಲಾಗ್ತಾ ಇರುವಂತದ್ದು. ಬೆಂಗಳೂರಿನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಏನು ಅಯೋಧ್ಯೆಗಾಗಿ ರಾಜ್ಯದಲ್ಲಿ ವಿಶೇಷ ಪೂಜೆಯನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ದೇವಾಲಯಗಳಲ್ಲಿ ಪೂಜೆಯನ್ನ ಮಾಡಬೇಕು, ವಿಶೇಷ ಪೂಜೆಯನ್ನ ಮಾಡಬೇಕು, ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತ ಸಿಎಂ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತ BS ಯಡಿಯೂರಪ್ಪನವರು ಇತರೆ ದೇವಾಲಯಗಳಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿ, ಅಂದ್ರೆ ಖಾಸಗಿಯಾಗೂ ಕೂಡ ಇದ್ದಾವಲ್ಲ ದೇವಾಲಯಗಳು, ಇತರೆ ದೇವಾಲಯಗಳು ಅಂದ್ರೆ ಅದೇ ಖಾಸಗಿ ದೇವಾಲಯಗಳಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿ, ಜನರು ಮನೆಯಲ್ಲೇ ಪೂಜೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ನಾಡಿನ ಜನರಿಗೆ ಸಿಎಂ ಯಡಿಯೂರಪ್ಪನವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವರ್ಕ್ ಫ್ರಮ್ ಹಾಸ್ಪಿಟಲ್ ಯಡಿಯೂರಪ್ಪನವರು ಅಲ್ಲಿಂದ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಅಲ್ಲಿಂದನೇ ಎಲ್ಲ ಆರ್ಡರ್ ಕೂಡ ಪಾಸ್ ಆಗ್ತಾ ಇದೆ. ಯಡಿಯೂರಪ್ಪನವರು ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇತರೆ ದೇವಾಲಯಗಳಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ, ಇವತ್ತಿನ ದಿನ ಪುಣ್ಯ ದಿನ ಅಂತ ಅವರು ಹೇಳಿರುವಂಥದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಿಲಾನ್ಯಾಸ, ಬೆಂಗಳೂರಿನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಶಿಲಾನ್ಯಾಸ ಬಳಿಕವೂ ಕೂಡ ನೆರವೇರುತ್ತೆ ವಿಶೇಷ ಪೂಜೆ ಪುನಸ್ಕಾರಗಳು. ಬೆಂಗಳೂರಿನಲ್ಲಿ ಇರುವಂತಹ ರಾಮ ಮಂದಿರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಇವತ್ತಿನ ಸ್ಪೆಷಲ್ ಡೇನಲ್ಲಿ ರಾಮ ತಾರಕ ಹೋಮ, ಧನ್ವಂತರಿ ಹೋಮ, ಗಣಪತಿ ಪೂಜೆ, ಪುಣ್ಯ ನವಗ್ರಹಾರಾಧನೆ, ನಂತರ ದೀಪಾರಾಧನೆಯನ್ನ ಮಾಡಿ ಪೂರ್ಣಾಹುತಿಯನ್ನ ಕೊಡಲಾಗುತ್ತೆ. ರಾಮ ಮಂದಿರ ಅರ್ಚಕ ಶ್ರೀಧರ್ ಶಾಸ್ತ್ರಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ನೋಡಿ, ಇಂದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಶಿಲಾನ್ಯಾಸ ನಡೆಯಲಿದೆ. ಇದರ ನಿಟ್ಟಿನಲ್ಲಿ ಬೆಂಗಳೂರಿನ ರಾಮ ಮಂದಿರದಲ್ಲಿಯೂ ಕೂಡ ಅಷ್ಟೇ ಇವತ್ತು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ಅಷ್ಟೇ ಶ್ರೀರಾಮನಿಗೆ ನಡೆಯುತ್ತೆ. ಹಾಗಾದ್ರೆ ಬೆಂಗಳೂರಿನ ರಾಮ ಮಂದಿರದಲ್ಲಿ ಇವತ್ತು ಯಾವೆಲ್ಲ ರೀತಿಯಾದಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇರುತ್ತೆ ಅನ್ನೋದನ್ನ ಮಾತಾಡೋಕೆ ಅರ್ಚಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ಇವತ್ತೆಲ್ಲೋ ಒಂದು ರೀತಿ ಹಬ್ಬ ಮತ್ತು ಸಡಗರ, ಇಂತಹ ಒಂದು ಟೈಮ್ನಲ್ಲಿ ರಾಮನಿಗೆ ಇವತ್ತು ಯಾವೆಲ್ಲ ರೀತಿಯಂತಹ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ ಸರ್? ಸಂಪುಟದ ಇತಿಹಾಸದಲ್ಲಿ ರಾಮ ಜನ್ಮಭೂಮಿಯ ಶಿಲಾನ್ಯಾಸದ ಒಂದು ನೋಡ್ತಕ್ಕಂಥ ಸುಯೋಗ ನಮ್ಮದಾಗಿದೆ, ನಮ್ಮ ಜನರೇಷನ್ದ ಒಂದು ಸುಯೋಗವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಶಿಲಾನ್ಯಾಸದ ಪ್ರಯುಕ್ತ ಅಲ್ಲಿ ಏನು ನಿರ್ವಿಘ್ನವಾಗಿ ನೆರವೇರಲಿ ಅಂತ ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತನ್ಮೂಲಕ ನಾವು ಈ ನಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಮಹಾಗಣಪತಿ ಹೋಮ, ರಾಮತಾರಕ ಹೋಮ ಮತ್ತೆ ಹನುಮಂತರಿ ಹೋಮವನ್ನು ನಾವು ಮಾಡ್ತಾ ಇದ್ದೀವಿ. ಸಾಯಂಕಾಲ ಮತ್ತೆ 4 ಗಂಟೆಯಿಂದ ಸುಮಾರು 6 ಗಂಟೆವರೆಗೂ ಯಜ್ಞ ಕಾರ್ಯಗಳು ನಡೆದು ಮತ್ತೆ 6 ಗಂಟೆ ನಂತರ ದೀಪಾರಾಧನೆ, ದೀಪೋತ್ಸವವನ್ನು ಮಾಡ್ತಾ ಇದ್ದೀವಿ. 6 ಗಂಟೆ ನಂತರ ದೀಪಾರಾಧನೆ ಮಾಡ್ತಾ ಇದ್ದೀವಿ. ಇವತ್ತು ಏನು ಶಂಕುಸ್ಥಾಪನೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ, ಶಂಕುಸ್ಥಾಪನೆ ಆದಂತಹ ಬಳಿಕ ಏನಾದರೂ ಇಲ್ಲಿ ವಿಶೇಷವಾದಂತಹ ಪೂಜೆಗಳಿರುತ್ತಾ ಅಥವಾ ಎಂದಿನಂತೆ ಏನಾದರೂ ನಾರ್ಮಲ್ ಪೂಜೆಗಳೇನಾದರೂ ಇರುತ್ತೆ? ಶಂಕುಸ್ಥಾಪನೆ ಆದ ನಂತರ ನಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೋಸ್ಕರ ನಿರಂತರವಾಗಿ ರಾಮನಾಮ ಜಪ ಎಲ್ಲರೂ ಮಾಡಬೇಕು. ಆನಂತರ ನಾವು ಬ್ಯಾಚ್ ಬೈ ಬ್ಯಾಚ್ ಒಂದು ರಾಮ ಮಂದಿರ ನಿರಂತರವಾಗಿ ಜಪವನ್ನು ಮಾಡಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಪ್ರಯುಕ್ತ ಅದನ್ನ ಹಮ್ಮಿಕೊಂಡಿದ್ದೀವಿ ಸರ್ ನಾವು ನಿರಂತರ. ಆಮೇಲೆ ವಿಶೇಷ ಕಾರ್ಯಕ್ರಮಗಳು ಕೂಡ ಇಟ್ಕೊಂಡಿದ್ದೀವಿ, ಅವಾಗವಾಗ ವಿಶೇಷ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. सर ನೀವು ಹೇಳ್ತಾ ಇದ್ರಿ ಅಲ್ಲಿ ಶಂಕುಸ್ಥಾಪನೆ ಆದಂತ ಬಳಿಕ ಇಲ್ಲಿ ರಾಮನಿಗೆ ನಾವು ವಿಶೇಷವಾದಂತ ಪೂಜೆಗಳು ಮಾಡ್ತೀವಿ ನೈವೇದ್ಯವನ್ನ ಮಾಡ್ತೀವಿ ಅಂತ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಇದೆ ಅಂತ ಯಾವೆಲ್ಲ ರೀತಿಯಂತ ಕಾರ್ಯಕ್ರಮಗಳು ಇರುತ್ತೆ ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ರಾಮ ಮಂದಿರದಲ್ಲಿ ಇವತ್ತು ಗಣಪತಿ ಪೂಜೆ ಪುಣ್ಯಾಹ ನಾಂದಿ ನವಗ್ರಹ ಮತ್ತು ಕಲಶ ಸ್ಥಾಪನೆ ರಾಮತಾರಕ ಹೋಮ ಮತ್ತೆ ಧನ್ವಂತರಿ ಹೋಮ ಮತ್ತು ದೀಪಾರಾಧನೆ ಮತ್ತೆ ಸಾಯಂಕಾಲ ಸಾಮೂಹಿಕ ರಾಮನಾಮ ಜಪ ಅಂದ್ರೆ ಅಂತರ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಪ್ರತ್ಯೇಕವಾಗಿ ಅಂದ್ರೆ ನಾವು ಆಡಳಿತ ಮಂಡಳಿಯವರು ಮತ್ತೆ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿಕೊಂಡು ರಾಮನಾಮ ಜಪ ಅಖಂಡ ರಾಮನಾಮ ಜಪವನ್ನು ನಾವು ಮಾಡ್ತಾ ಇದೀವಿ. ಇದಿಷ್ಟು ರಾಮ ಮಂದಿರದ ಅರ್ಚಕರು ಹೇಳುವಂತಹದ್ದು. ಇವತ್ತು ಮಧ್ಯಾಹ್ನ ಏನು ಅಯೋಧ್ಯೆಯಲ್ಲಿ ಶಂಕುಸ್ಥಾಪನೆ ಆಗುತ್ತೆ, ಶಂಕುಸ್ಥಾಪನೆ ಆದಂತಹ ಬಳಿಕ ಇಲ್ಲಿ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ನೆರವೇರ್ತೀವಿ. ಜೊತೆಗೆ ಹಲವು ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಅಷ್ಟೇ ಆಡಳಿತ ಮಂಡಳಿಯಿಂದ ಈ ಒಂದು ರಾಮ ಮಂದಿರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಇದು ಒಂದು ರೀತಿ ನಮಗೆ ಸಿಕ್ಕಂತಹ ಜಯ, ಇದನ್ನು ನಾವು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಂಜುನಾಥ್, ನ್ಯೂಸ್